ನಂದನ ಪ್ಯಾಲೇಸ್ ಅಂತೇಳಿ ಸ್ಥಳೀಯ ಭಾಷೆ ಕನ್ನಡಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಯಾರಾದರೂ ಕೊಳಕು ಬಟ್ಟಲೆ ಅಥವಾ ಈ ರೀತಿಯಾಗಿ ಅರ್ಧ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಿ ಅಲ್ಲಿ ಯಾರೋ ದಲಿತರೋ ಹಿಂದುಳಿದವರೋ ಹೋದರೆ ಅಲ್ಪಸಂಖ್ಯಾತರು ಹೋದರೆ ಅಲ್ಲಿ ಜಾತಿಯತೆಗೂ ಕೂಡ ಆ ಹೋಟ್ಲಲ್ಲಿ ನಡೀತಾ ಇದೆ. ಏನು ಟೇಸ್ಟ್ ಪೌಡ್ರನ್ನು ಹಾಕಿಸಿ ರುಚಿಕರ ಪೌಡ್ರನ್ನು ಆರೋಗ್ಯಕ್ಕೆ ಹಾನಿಕರ ಆಗ್ತಕ್ಕಂಥ ಆಹಾರವನ್ನು ಕೂಡ ತಯಾರು ಮಾಡ್ತಕ್ಕಂಥ ಒಂದು ಆಂಧ್ರ ರೀತಿಯ ಆಂಧ್ರ ಸ್ಟೈಲನ್ನು ಬಿಂಬಿಸ್ತಕ್ಕಂಥದ್ದು ನಮ್ಮ ಕನ್ನಡ ಭಾಷೆಯನ್ನು ಕಡೆಗಣಿಸಿರ್ತಕ್ಕಂಥದ್ದು. ಜೊತೆಗೆ ಸಂಪೂರ್ಣವಾಗಿ ಆ ಹೋಟಲ್ಲು ಇಂಗ್ಲೀಷ್ ಮೈ ಆಗಿದೆ. ಅದನ್ನು ಈ ಕೂಡಲೇ ನಾಮಫಲಕಗಳನ್ನು ತಿರಿಸಬೇಕು. ಆ ಹೋಟೆಲ್ನ ಮಾಲೀಕ ನಮ್ಮ ಆರಕ್ಷಕ ಸಿಬ್ಬಂದಿಗಳಿಗೂ ಕೂಡ ಒತ್ತಡವನ್ನು ಕೊಟ್ಟಿದ್ದಾರೆ. ಆಹಾರದ ವ್ಯವಸ್ಥೆ ಸರಿಯಿಲ್ಲ, ಹಾಗೆ ಕನ್ನಡದ ನಾಮಫಲಕವನ್ನು ಅಲ್ಲಿ ಹಾಕಿಲ್ಲ ಅಂತ ಒಂದು ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಉದ್ದಿಮೆಗಳಾಗಿರಬಹುದು, ವ್ಯಾಪಾರಸ್ಥರಾಗಿರಬಹುದು, ಬಂಡವಾಳಶಾಹಿಗಳು ಕರ್ನಾಟಕದಲ್ಲಿ ತಮ್ಮ ಬದುಕುಗಳನ್ನು ರೂಪಿಸಿಕೊಳ್ಳಲು ತಮ್ಮ ಬಂಡವಾಳಗಳನ್ನು ಹಾಕಲು ಇದನ್ನು ಉತ್ತಮವಾದಂಥ ನೆಲೆ ಹಾಕಿಸ್ಕೋತಾರೆ. ಆದರೆ ಇಲ್ಲಿನ ಭಾಷೆಗೆ ಕಿಂಚಿತ್ತೂ ಕೂಡ ಗೌರವವನ್ನು ಕೊಡೋದಿಲ್ಲ. ಬಂಡವಾಳ ಹಾಕಿರುವಂತಹ ದರ್ಪ ಈ ಬಂಡವಾಳ ಶಾಹಿಗಳದಾಗಿರುತ್ತದೆ. ಇವುಗಳಿಗೆ ಹೋಟೆಲ್ಗಳು ಏನು ಹೊರತಾಗಿಲ್ಲ. ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದ ಕಂಪನಿಗಳ ಕಾಟ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದೇ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಪಕ್ಕದ ರಾಜ್ಯಗಳ ಬಂಡವಾಳ ಶಾಹಿಗಳು ಕರ್ನಾಟಕದಲ್ಲಿ ಬಂದು ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳವನ್ನು ಹೂಡ್ತಾರೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಸುತ್ತಮುತ್ತಲು ನಂದನ ಪ್ಯಾಲೇಸ್ಗಳನ್ನು ಆಂಧ್ರ ಮೂಲದವರೇ ನಡೆಸ್ತಿದ್ದಾರೆ. ಈ ಒಂದು ಪ್ಯಾಲೇಸ್ಗಳನ್ನು ನಡೆಸುವಂಥವರು ಸ್ಥಳೀಯರಿಗೆ ಒಂದಿಷ್ಟು ಕೂಡ ಆದ್ಯತೆಯನ್ನು ನೀಡೋದಿಲ್ಲ, ಕನಿಷ್ಠ ಗೌರವವನ್ನು ಕೂಡ ನೀಡೋದಿಲ್ಲ. ಅವರು ಕನ್ನಡದಲ್ಲಿ 60% ನಾಮಫಲಕಗಳಲ್ಲಿ ಇರಬೇಕು, ಭಾಷೆಯನ್ನು ಬಳಸಿರಬೇಕು ಎನ್ನುವಂಥ ಕಟ್ಟಾಜ್ಞೆಯನ್ನು ರಾಜ್ಯ ಸರ್ಕಾರ ಹೊರಡಿಸಿದ್ರು. ಅದ್ಯಾವುದಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡದೆ ದಪ್ಪ ದಪ್ಪ ಅಕ್ಷರಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಆ ಒಂದು ನಾಮಫಲಕಗಳನ್ನು ಅಳವಡಿಸ್ತಾರೆ. ಕನ್ನಡ ಭಾಷೆಗೆ ಗೌರವವನ್ನು ಕೂಡ ನೀಡೋದಕ್ಕೆ ಹಿಂದು ಮುಂದು ನೋಡ್ತಾರೆ. ಇದನ್ನು ಪ್ರಶ್ನೆ ಮಾಡುವಂಥವರನ್ನು ಪೊಲೀಸರನ್ನು ಬಳಸಿ ಅವರನ್ನು ಹೆದರಿಸ್ತಾರೆ. ಅಂತಹದ್ದೇ ಒಂದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿರುವಂಥ ನಂದನ ಪ್ಯಾಲೇಸ್ ಹೋಟೆಲ್ನಲ್ಲಿ ಸ್ಥಳೀಯರನ್ನು ಅಂದರೆ ಎರಡನೇ ದರ್ಜೆಯ ವ್ಯಕ್ತಿಗಳಂತೆ ನೋಡ್ತಾರೆ ಸ್ಥಳೀಯರನ್ನು. ಹಾಗೆ ಅವರಿಗೆ ಕಿಂಚಿತ್ತು ಕೂಡ ಗೌರವವನ್ನು ನೀಡದೆ ಅಗೌರವವಾಗಿ ನಡೆಸ್ಕೊಳ್ತಾರಂತೆ. ಇದನ್ನು ಖಂಡಿಸಿ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯಿಂದ ದಿಢೀರನೆ ಪ್ರತಿಭಟನೆಯನ್ನು ಚಿನ್ನಪ್ಪ ಚಿಕ್ಕಾಗಡೆಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಂದನ ಪ್ಯಾಲೇಸ್ ಹೋಟೆಲ್ಗೆ ಪ್ರತಿನಿತ್ಯವೂ ಸಾವಿರಾರು ಗ್ರಾಹಕರು ಹೋಗ್ತಾರೆ. ಇಲ್ಲಿ ಕನ್ನಡಿಗರನ್ನು ಅಗೌರವವಾಗಿ ನಡೆಸಿಕೊಳ್ಳುವಂಥದ್ದು, ಹೋಟೆಲ್ನ ಒಳಗಡೆ ಐಷಾರಾಮಿ ಅದ್ದೂರಿಯಾದಂಥ ಬಟ್ಟೆಗಳನ್ನು ಹಾಕಲಿಲ್ಲ ಅಂತಂದರೆ ಅವರನ್ನು ಕೀಳಾಗಿ ಕೂಡ ನಡೆಸ್ಕೊಳ್ತಾರಂತೆ. ಅವರಿಗೆ ಊಟ ನೀಡಬೇಕಾದರೂ ಕೂಡ ನಾವು ಮೊದಲೇ ಟೋಕನ್ ವ್ಯವಸ್ಥೆ ಕೂಡ ಇದೆಯಂತೆ, ಅದನ್ನು ಪಡ್ಕೊಳ್ಬೇಕಂತೆ, ಇಲ್ಲಾದರೆ ಒಳಗಡೆ ಬಿಟ್ಕೊಳ್ಳಲ್ವಂತೆ ಇಲ್ಲಿರ್ತಕ್ಕಂಥ ಕೆಲಸದವರು. ಆ ಒಂದು ಅಗೌರವ ಮತ್ತು ಇಲ್ಲಿನ ಆಹಾರಕ್ಕೆ ಟೇಸ್ಟಿಂಗ್ ಪೌಡರ್ಗಳನ್ನು ರಾಜ್ಯ ಸರ್ಕಾರ ರೂಪಿಸಿರುವಂತಹ ಆಹಾರ ಕಾಯ್ದೆಯನ್ನು ಕೂಡ ಧಿಕ್ಕರಿಸಿ ಟೇಸ್ಟಿಂಗ್ ಪೌಡರ್ಗಳನ್ನು ಕೂಡ ಬಳಸ್ತಾರೆ ಎನ್ನುವಂಥ ಅನುಮಾನವನ್ನು ಚಿನ್ನಪ್ಪ ಚಿಕ್ಕಾಗಡೆಯವರು ವ್ಯಕ್ತಪಡಿಸಿ ದಿಢೀರ್ ಪ್ರತಿಭಟನೆಯನ್ನು ನಡೆಸಿದರು. ಇದಕ್ಕೆ ನಂದನ ಪ್ಯಾಲೇಸ್ ಹೋಟೆಲ್ನ ಮಾಲೀಕರುಗಳು ತಮ್ಮ ಪ್ರಭಾವವನ್ನು ಬಳಸಿ ಅವರಿಗೆ ಪ್ರತಿಭಟನೆಗೆ ಅವಕಾಶವನ್ನು ನೀಡಲಿಲ್ಲ. ಹೆಬ್ಗೋಡಿ ಪೊಲೀಸ್ನವರು ಕೆಲ ಕ್ಷಣಗಳು ಕೂಡ ಅಲ್ಲಿ ನಿಲ್ಲಲು ಕೂಡ ಬಿಡದೆ ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಬಂದು ಠಾಣೆಯಲ್ಲಿ ಕೂರಿಸಿ ಅಗೌರವ ತೋರಿಸಿದ್ದಾರಂತೆ. ಈ ರೀತಿಯಾದಂಥ ಒಂದು ಪ್ರತಿಭಟನೆ ಬಂಡವಾಳ ಶಾಹಿಗಳು ಎಷ್ಟು ಮಟ್ಟಿಗೆ ಹೇಗೆ ನಡ್ಕೊಳ್ತಾರೆ, ಸ್ಥಳೀಯ ಪೊಲೀಸರ ಧ್ವನಿಯನ್ನು ಕೂಡ ಅಡಗಿಸ್ತಾರೆ, ಪ್ರಭಾವವನ್ನು ಬಳಸ್ತಾರೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಸಾಕ್ಷಿಯಾಗಿತ್ತು. ಈ ಒಂದು ಪ್ರತಿಭಟನೆಯ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಹೋಟ್ಲ ವ್ಯವಸ್ಥೆಗೆ
ಅವರು ಉನ್ನತ ಅಧಿಕಾರಿಗಳ ಮುಖಾಂತರ ಒತ್ತಾಯವನ್ನು ಮಾಡಿ ಇವತ್ತು ನಮಗೆ ಒಂದು ಮನವಿಯನ್ನು ಕೂಡ ಕಲ್ಪಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಹೋಟೆಲು ಮತ್ತು ಇಂಗ್ಲಿಷ್ ಮೈ ತಾಲೂಕಿನಲ್ಲಿ ಎಲ್ಲೆಲ್ಲ ಇಂಥ ಹೋಟೆಲ್ಗಳು ಖಾಸಗಿ ಕಂಪನಿಗಳು ಎಲ್ಲರ ವಿರುದ್ಧವಾಗಿ ಇವತ್ತು ನವೆಂಬರ್ 1 ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಈ ಥರ ಮಾಡ್ತಕ್ಕಂಥದ್ದು ನಾಚಿಕೆ ಗೇಡಿನ ಸಂದರ್ಭ. ಈ ವ್ಯವಸ್ಥೆಗೆ ಸಂಪೂರ್ಣವಾಗಿ ವಿಚಾರವನ್ನು ಹೌದು ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಈ ಒಂದು ನಂದನ ಪ್ಯಾಲೇಸ್ ಹೋಟೆಲ್ನ ಸಿಬ್ಬಂದಿಯ ದರ್ಪಕ್ಕೇನು ಕಡಿಮೆ ಇಲ್ಲ. ಇಲ್ಲಿ ಕನ್ನಡಿಗರನ್ನ ಎರಡನೇ ದರ್ಜೆಯ ವ್ಯಕ್ತಿಗಳಂತೆ ಕಾಣುವಂಥದ್ದು. ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಬಣ್ಣ ಬಣ್ಣದ ಶೂಗಳನ್ನು ಹಾಕ್ಕೊಂಡು ಹೋಗುವಂಥವ್ರಿಗೆ ಐಷಾರಾಮಿ ಕಾರುಗಳಲ್ಲಿ ಹೋಗುವಂಥವ್ರಿಗೆ ಮಾತ್ರ ಇಲ್ಲಿ ಬೆಲೆ ಕೊಡ್ತಾರಂತೆ. ಬಡವನಿಗೆ ಹೊಟ್ಟೆ ಹಸ್ತಾಗ ಒಪ್ಪತ್ತಿನ ಊಟಕ್ಕೂ ಹೋದರೂ ಕೂಡ ಅಲ್ಲಿ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಅಂತೇಳಿ ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಚಿನ್ನಪ್ಪ ಚಿಕ್ಕಾಗಡೆ ಅವರು ಹೋಟೆಲ್ನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಮಾಡಬೇಕು ಹಾಗೂ ಇಂಗ್ಲಿಷ್ ಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ಭಾಷೆ ನಾಮಫಲಕಗಳನ್ನು ಅಳವಡಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೇನೆ. ಇಂದು ನಂದನ ಪ್ಯಾಲೇಸ್ ಒಂದು ಹೋಟೆಲ್ ಅವರು ಸರಿಯಾದ ರೀತಿಯಲ್ಲಿ ಊಟ ತಯಾರಿ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಆಹಾರದ ವ್ಯವಸ್ಥೆ ಸರಿ ಇಲ್ಲ, ಹಾಗೆ ಕನ್ನಡದ ನಾಮಫಲಕವನ್ನ ಅಲ್ಲಿ ಹಾಕಿಲ್ಲ ಅಂತ ಒಂದು ನಮ್ಮ ಡಾಕ್ಟರ್ ಚಿನ್ನಪ್ಪ ಈ ಒಂದು ಮನವಿಯನ್ನು ನಾನು ಇವತ್ತು ತೆಗೆದುಕೊಂಡು ಈ ಸಂಬಂಧವಾಗಿ ಕಾನೂನುಬದ್ಧವಾಗಿ ಏನು ಕ್ರಮಕ್ಕೆ ಕೊಡಬೇಕು ಅದನ್ನ 7 ಡೇಸ್ ಕ್ಲಿಯರ್ ಮಾಡಿ ನಮ್ಮ ಡಾಕ್ಟರ್ ಚಿನ್ನಪ್ಪ ವೈ ಹೆಗ್ಡೆ ಅವರಿಗೆ ನಾನು ರಿಪ್ಲೈ ಕೊಡ್ತೀನಿ. ನಂದನ ಪ್ಯಾಲೇಸ್ ಅಂತೇಳಿ ಪರಭಾಷಿಕರು ನಡೆಸ್ತಕ್ಕಂಥ ಆಂಧ್ರ ಸ್ಟೈಲ್ನ ಹೋಟ್ನಲ್ಲಿ ಸ್ಥಳೀಯ ಭಾಷೆ ಕನ್ನಡಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಮತ್ತು ಸ್ಥಳೀಯರಿಗೆ ಇಲ್ಲಿ ಭಾಳ ಆ ಹೋಟೆಲ್ಗೆ ಹೋದಾಗ ಭಾಳ ಕೀಳಾಗಿ ನೋಡ್ತಕ್ಕಂಥ ಪ್ರಕ್ರಿಯೆಯನ್ನು ಖಂಡಿಸಿ ಜೊತೆಗೆ ಸಂಪೂರ್ಣವಾಗಿ ಆ ಹೋಟೆಲ್ಲು ಇಂಗ್ಲೀಷ್ ಮಯ ಆಗಿದೆ. ಆನೇಕಲ್ ತಾಲೂಕಿನಲ್ಲಿ ನಾವು ಕನ್ನಡ ನಾಡಿನಲ್ಲಿ ಬದುಕ್ತಾ ಇದ್ದೀವಿ. ಇಲ್ಲಿಗೆ ಬಂದಿರತಕ್ಕಂಥ ವ್ಯಾಪಾರಕ್ಕಾಗಿ ಬಂದಿರತಕ್ಕಂಥ ಏನು ಪ್ಯಾಲೇಸ್ನ ಹೋಟೆಲ್ನಲ್ಲಿ ನಂದನ ಪ್ಯಾಲೇಸ್ನ ಹೋಟೆಲ್ನಲ್ಲಿ ಕಾನೂನು ಪ್ರಕಾರವಾಗಿ ಸ್ಥಳೀಯರಿಗೆ ಯಾರಿಗೂ ಉದ್ಯೋಗ ಇಲ್ಲ. ಜೊತೆಗೆ ನಮ್ಮ ಕನ್ನಡ ನಾಡಿನಲ್ಲಿ ಇಂಗ್ಲೀಷ್ ಭಾಷೆಯನ್ನು ಹಾಕ್ಕೊಂಡು ಆಂಧ್ರ ರೀತಿಯ ಆಂಧ್ರ ಸ್ಟೈಲನ್ನು ಬಿಂಬಿಸ್ತಕ್ಕಂಥದ್ದು ನಮ್ಮ ಕನ್ನಡ ಭಾಷೆಯನ್ನು ಕಡೆಗಣಿಸಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಯಾರಾದರೂ ಕೊಳಕು ಬಟ್ಟಲೆ ಅಥವಾ ಈ ರೀತಿಯಾಗಿ ಅರ್ಧ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಿ ಅಲ್ಲಿ ಯಾರೋ ದಲಿತರೋ ಹಿಂದುಳಿದವರೋ ಹೋದರೆ ಅಲ್ಪಸಂಖ್ಯಾತರು ಹೋದರೆ ಅಲ್ಲಿ ಜಾತೀಯತೆಗೂ ಕೂಡ ಆ ಹೋಟ್ಲಲ್ಲಿ ನಡೀತಾ ಇದೆ. ಸಂಪೂರ್ಣವಾಗಿ ಅಲ್ಲಿ ಜಾತೀಯತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಒಂದು ವಾತಾವರಣ ಯಾವ ಥರಪ್ಪ ಇದೆ ಅಂತೇಳಿದ್ರೆ ಒಂದು ಬ್ರಿಟಿಷರ ರೀತಿಯಲ್ಲಿ ನಡ್ಕೊತಾರೆ. ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಹೋದಂಥ ರೀತಿಯಲ್ಲಿ ಕನ್ನಡದಲ್ಲಿ ಯಾರನ್ನೂ ಕೂಡ ಮಾತಾಡೋದಿಲ್ಲ, ಕನ್ನಡದಲ್ಲಿ ಹೇಳೋದಿಲ್ಲ. ಕನ್ನಡದಲ್ಲಿ ಮಾತಾಡಿದ್ರೆ ಅವನನ್ನು ತುಂಬ ಹೀನಾಯವಾಗಿ ನೋಡ್ತಕ್ಕಂಥ ಈ ನಂದಲ ಪ್ಯಾಲೇಸ್ ಆಗಿದೆ. ಈಗ ಹಲವಾರು ಬಾರಿ ನಾವು ಮಾಧ್ಯಮದವರೆಲ್ಲ ಹೋಟ್ಲಿಗೆ ಹೋಗಿದ್ದೀವಿ, ಅನವಶ್ಯಕವಾಗಿ ಇಂಗ್ಲೀಷ್ ಭಾಷೆಯಲ್ಲಿ ರಶ್ಶಿದ್ದ ಸಂದರ್ಭದಲ್ಲಿ ಎಬ್ಬರಿಸ್ತಾರೆ ಬೇರೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಬೇರೆ ಭಾಷಿಕರಿಗೆ ಅಂತ. ಹಾಗಾಗಿ ನಾನು ಇವತ್ತು ಸಾಂಕೇತಿಕವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಂಘಟನೆ ಪದಾಧಿಕಾರಿಗಳ ಮುಖಾಂತರ ಇವತ್ತು ಕಾನೂನನ್ನು ನಾವು ಯಾವುದೇ ಕಾರಣಕ್ಕೂ ಕೈಗೆತ್ಕೊಳ್ಳಲ್ಲ. ನಾನು ರಾತ್ರಿನೇ ನಮ್ಮ ಆರಕ್ಷಕ ನಿರೀಕ್ಷಕರಲ್ಲಿ ಈ ರೀತಿಯಾಗಿ ನಾನು ಹೋಟ್ಲು ಮುಂದೆ ಮಾಡಲ್ಲ, ಹೋಟ್ಲು ಒಳಗಡೆ ಮಾಡಲ್ಲ. ಯಾಕಂದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಪಾಲನೆ ಮಾಡ್ತಕ್ಕಂಥವ್ರು, ನಮಗೂ ಕಾನೂನು ಅರಿವಿದೆ, ನಾವು ಹೊರಗಡೆ ಮಾಡ್ತೀವಿ ಅಂತ ಹೇಳಿದ್ವಿ. ರಾತ್ರಿ ಆಯಿತು ನೀವು ಒಳಗಡೆ ಮಾಡಬೇಡಿ ಹೊರಗಡೆ ಮಾಡಿ ಅಂತ ಹೇಳಿದ್ರು. ತದನಂತರದಲ್ಲಿ ಬೆಳಗ್ಗೆ ನೀವು ಅಲ್ಲಿಂದ ಪುರಸಭೆಗೆ ಬಂದುಬಿಡಿ ಅಲ್ಲೇ ಮಾಡಿ ಅಂತ ಹೇಳಿದ್ರು. ನಾನು ಕಾನೂನಿಗೆ ರಕ್ಷಣೆ ಅವರಿಗೆ ನಾನು ತಲೆಬಾಗದೆ, ಆದರೆ ಇವತ್ತು ಆತ ಹೋಟೆಲ್ನ ಮಾಲೀಕ ನಮ್ಮ ಆರಕ್ಷಕ ಸಿಬ್ಬಂದಿಗಳಿಗೂ ಕೂಡ ಒತ್ತಡವನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಇಲಾಖೆಯವರಿಗೆ ಬೇರೆ ಮಟ್ಟದಲ್ಲಿ ಆತನ ರಾಜಕೀಯವನ್ನು ಉಪಯೋಗಿಸ್ಕೊಂಡು ಸ್ಥಳೀಯ ಪೊಲೀಸವರಿಗೆ ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ತಾವು ನಮ್ಮ ಹಕ್ಕನ್ನು, ನಮ್ಮ ಕನ್ನಡದ ಹಕ್ಕನ್ನು, ನಮ್ಮ ಭಾಷೆ ಹಕ್ಕನ್ನು, ನಮ್ಮ ಮೂಲಭೂತ ಹಕ್ಕನ್ನು ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೂ ಕೂಡ ಇವತ್ತು ಪೊಲೀಸರನ್ನ ದಿಗ್ಬಂಧನೆ ಮಾಡಿ ನಮ್ಮನ್ನು ಕೂಡ ಇವತ್ತು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ನಂದನ ಪ್ಯಾಲೇಸ್ ಮುಗಿದಿದೆ. ಯಾಕಂತೇಳಿದ್ರೆ ಆ ಹೋಟೆಲಿನ ಏನು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆದಾಯ ಬರ್ತದೆ, ಆ ಆದಾಯದಲ್ಲಿ ಬೇರೊಬ್ಬರಿಗೆಲ್ಲ ಕೊಟ್ಕೊಂಡು ಈ ರೀತಿಯಾಗಿ
ಕನ್ನಡತನದ ವಿರೋಧಿ ಮತ್ತು ಜಾತಿ ವಿರೋಧಿಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದ್ರ ಜೊತೆಗೆ ನಾನು ಪುರಸಭೆ ಅಧಿಕಾರಿಗಳಿಗೆ ಈಗ ಮೆಮೊರಾಂಡವನ್ನು ಕೊಡ್ತಾ ಇದ್ದೇನೆ. ಸಂಪೂರ್ಣವಾಗಿ ಆ ನಾಮಫಲಕ ಏನು 60% ಕನ್ನಡ ಇರಬೇಕು, ಅಲ್ಲ 5% ಕೂಡ ಇಲ್ಲ, 10% ಕೂಡ ಇಲ್ಲ ಕನ್ನಡದ ನಾಮಫಲಕ, ಅದನ್ನು ಈ ಕೂಡಲೇ ನಾಮಫಲಕಗಳನ್ನು ತೆರೆಸಬೇಕು. ಮತ್ತು ಇನ್ನೊಂದು ಮನವಿ ಏನಪ್ಪ ಅಂತೇಳಿದ್ರೆ, ಅಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ, ಬಂದಾಗ ಇಲ್ಲಿನ ಪ್ರತಿಷ್ಠಿತ ಆಸ್ಪತ್ರೆ ನಾರಾಯಣ ಹೃದಯಾಲಯ, ಸ್ಪರ್ಶ ಆಸ್ಪತ್ರೆ, ನಾರಾಯಣ ನೇತ್ರಾಲಯ, ಇಂಥ ಪ್ರತಿಷ್ಠಿತ ಆಸ್ಪೆಟ್ಲಿಗೆ ಪಾದಚಾರಿಗಳು ಅಥವಾ ಟೂ ವೀಲರಲ್ಲಿ ಬಂದವರಿಗೆ ಈ ಹೋಟೆಲ್ಗೆ ಬರ್ತಕ್ಕಂಥ ಏನು ಗ್ರಾಹಕರು ಬೇರೆ ಭಾಷೆದಿಂದ ಬೇರೆ ರಾಜ್ಯದಿಂದ ಬರ್ತಕ್ಕಂಥವ್ರು ಅಲ್ಲಿ ಪಾರ್ಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯ ಏನು ಪಾದಚಾರಿಗಳಿರ್ಬೋದು ರೋಗಿಗಳಿಗೆ ತೊಂದರೆಯನ್ನು ಮಾಡ್ತಾಯಿದ್ದಾರೆ. ನಾನು ಇದನ್ನು ಮುಂದಿನ ದಿನದಲ್ಲಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟು ಕೊಡ್ತಾ ಇದ್ದೀನಿ. ಯಾಕಂತೇಳಿದ್ರೆ ಸಾರ್ವಜನಿಕ ರಸ್ತೆಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು, ನಾವು ಸಾರ್ವಜನಿಕ ಓಡ್ತಕ್ಕಂಥದ್ದಕ್ಕೂ ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ಅದನ್ನು ಮಾಡಬೇಕು. ಮತ್ತು ಪುರಸಭೆ ಅಧಿಕಾರಿಗಳಲ್ಲಿ ಭಾಳ ಏನು ಟೇಸ್ಟ್ ಪೌಡ್ರನ್ನು ಹಾಕಿಸಿ ರುಚಿಕರ ಪೌಡ್ರನ್ನು ಆರೋಗ್ಯಕ್ಕೆ ಹಾನಿಕರ ಆಗ್ತಕ್ಕಂಥ ಆಹಾರವನ್ನು ಕೂಡ ತಯಾರು ಮಾಡ್ತಕ್ಕಂಥ ಒಂದು ನಮಗೆ ಮೇಲ್ನೋಟ ಕಂಡು ಬಂದಿದೆ. ನಾನು ಸಂಪೂರ್ಣವಾಗಿ ಹೇಳ್ತಾ ಇಲ್ಲ, ಇದನ್ನು ಇವರು ಯಾರು ನಮ್ಮ ಆರೋಗ್ಯ ಅಧಿಕಾರಿಗಳು ಪುರಸಭೆಯವರು ಏನಿದ್ದಾರೆ ಅವರು ಈ ಕೂಡಲೇ ಅದನ್ನು ಎಂಥದ್ದು ಪರಿಶೀಲನೆ ಮಾಡಿ ಅವರಿಗೆ ಅದನ್ನು ಲೈಸೆನ್ಸನ್ನು ವಜಾ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಕೂಡಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.